ಶ್ರಮಃ ಶ್ರಮಣ ಕ್ಷಾಮನ. ಭಗವಂತ ಕ್ಷಾಮ. ಕ್ಷಾಮ ಅಂತಂದ್ರೆ ನಮಗ್ ಗೊತ್ತಿರೋ ಅರ್ಥ ಅಂದ್ರೆ ಎರಡು ವರ್ಷ ಮೂರು ವರ್ಷದಿಂದ ಮಳೆ ಬಾರದೆ ಅಂದ್ರೆ ಏನು ಆಗುತ್ತೆ ರಾಜ್ಯದಲ್ಲಿ, ಅದಕ್ಕೆ ಕ್ಷಾಮ ಅಂತ ಕರೀತಾರೆ. ಕ್ಷಾಮನ ಅಪರಾಧಿಗಳು ಅಂತ. ಕ್ಷಾಮ ಅಂದ್ರೆ ಅದು ಹೌದು, ಯಾವುದು ಪ್ರಸಿದ್ಧವಾದ ಅರ್ಥವೋ ಅದನ್ನ ಬಿಡಬೇಡಿ, ಅದನ್ನ ಭಗವಂತನಲ್ಲಿ ಚಿಂತನೆ ಮಾಡಿ. ನಾವು ಏನು ಕ್ಷಾಮ ಅಂದ್ರೆ ಬರಗಾಲ ಊಟಕ್ಕಿಲ್ಲದ ಸ್ಥಿತಿ ಅಂತ ನಾವು ಹೇಳ್ತೇವೆ, ಅಂತ ಕ್ಷಾಮವನ್ನು ಭರಿಸುವವನು ಅವನೇ, ಹೊಟ್ಟೆ ತುಂಬ ಉಂಡಿಸುವವನು ಅವನೇ. ಆದ್ರಿಂದ ಕ್ಷಾಮಕ್ಕೆ ಕಾರಣನಾದವ ಕ್ಷಾಮ. ಇದೆಲ್ಲ ಆ ಶಬ್ದಗಳು. ಶ್ರಮಣನಲ್ಲಿ ಇರುವವ ಶ್ರಮಣ, ಆಶ್ರಮಗಳನ್ನು ನಿಯಂತ್ರಿಸುವವ ಆಶ್ರಮಗಳಲ್ಲಿ ಇರುವವ ಆಶ್ರಮ. ಹಾಗೆ ಕ್ಷಾಮದ ಕಾರಣ ಮೂಲನಾಗಿರತಕ್ಕಂಥ ಭಗವಂತ ಕ್ಷಾಮಕ್ಕೆ ಕಾರಣನಾದವ ಕ್ಷಾಮ. ನಮಗೆ ಊಟಕ್ಕಿಲ್ಲದೆ ಹಿಂದೆ ಇದು ಕ್ಷಾಮವೇ ಅಲ್ಲ. ನೀವು ಪುರಾಣ ಕಾಲದ ವೇದ ಕಾಲದ ಇತಿಹಾಸ ನೋಡಿದ್ರೆ ದ್ವಾದಶ ವಾರ್ಷಿಕ್ಯಾಂ ಅನಾವೃಷ್ಟ್ಯಾಂ, ಹನ್ನೆರಡು ವರ್ಷ ನಿರಂತರ ಮಳೆ ಬಾರದೆ ಊಟಕ್ಕಿಲ್ಲದೆ ಜನ ಒದ್ದಾಡಿದ್ರ ದಾಖಲೆಯನ್ನ ಪುರಾಣಗಳಲ್ಲಿ ಉಪನಿಷತ್ತುಗಳಲ್ಲಿ ನೋಡ್ತೇವೆ ನಾವು. ಆ ತರದ ಕ್ಷಾಮ ಬಂದೇ ಇಲ್ಲ. ಮತ್ತು ಆಶ್ಚರ್ಯ ಏನಂದ್ರೆ ನಮ್ಮ ಜನ ಒಂದು ಹೇಳ್ತಾರೆ ಏನಂದ್ರೆ ಮರಗಳನ್ನು ಕಡಿದ್ರಿಂದ ಮಳೆ ಕಮ್ಮಿ ಆಯಿತು ಅಂತ. ಈ ಉಪನಿಷತ್ ಕಾಲದಲ್ಲಿ ಇದು ಸಾಕಷ್ಟು ಮರಗಳಿದ್ದವು, ಆದ್ರೂ ಹನ್ನೆರಡು ವರ್ಷ ಮಳೆ ಬರಲಿಲ್ಲ. ಹಾಗಾಗಿ ಮಳೆ ಇದ್ರೆ ಮರ ಇದ್ರೆ ಮಳೆ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ, ಮರ ಕಳೆದ್ರೆ ಮಳೆ ಬರಲ್ಲ ಅನ್ನೋ ಗ್ಯಾರಂಟಿ ಇಲ್ಲ. ಮರ ಕಳೆದು ಸಿಕ್ಕಾಪಟ್ಟೆ ಮಳೆ ಬಂದರೂ ಬರಬಹುದು, ಬೇಕಾದಷ್ಟು ಮರ ಇದ್ದು ಮಳೆ ಇಲ್ಲದೆ. ಇದು 5000 ವರ್ಷಗಳ ಕೆಳಗೆ ನಮ್ಮ ದೇಶದಲ್ಲಿ ಎಷ್ಟು ಮರಗಳಿದ್ದವು, ಎಷ್ಟು ಕಾಡಿದ್ದು ಯೋಚನೆ ಮಾಡಿ. ಯಾಕೆಂದ್ರೆ ಈ ಇಡೀ ದೇಶದಲ್ಲಿ ಭಾರತದಂತ, ಈಗ ನಾವು ಭಾರತ ಅಂತ ಇರುವುದಲ್ಲ, ಇದಕ್ಕೆ ತೊಡಗಿತ್ತು ಆಗ ಭಾರತ, ಯಾಕೆಂದ್ರೆ ಅಫ್ಘಾನಿಸ್ತಾನ ತನಕವೂ ಭಾರತಕ್ಕೆ ಸೇರಿತ್ತು. ಈ ಕಡೆ ಇಂಡೋನೇಷ್ಯಾ, ಮಲೇಷ್ಯಾ, ಬರ್ಮಾ, ಆಮೇಲೆ ಇದೆಲ್ಲವೂ ಭಾರತಕ್ಕೆ ಸೇರಿತ್ತು. ಆ ಕಡೆ ಸಿಕ್ಕಿಂ, ಭೂತಾನ್, ಚೀನಾ ಕೂಡ ಭಗದತ್ತ ರಾಜನಾಗಿದ್ದ, ಚೀನಾದ ರಾಜನಾಗಿದ್ದ, ಇದೆಲ್ಲ ಭಾರತಕ್ಕೆ ಸೇರಿತ್ತು. ಹೋಗ್ಕೊಳ್ಳಿ, ಬ್ರಿಟಿಷರ ಕಾಲದಲ್ಲಿ ಒಂದು ಭಾರತದ ಫೋಟೋ ಇತ್ತಲ್ಲ, ಈಸ್ಟ್ ಬೆಂಗಾಲ್ ಅಂತ ಒಂದು ಕಡೆ, ಆಮೇಲೆ ಈ ಕಡೆ ಪಾಕಿಸ್ತಾನ, ಈ ಎರಡು ಭಾಗಗಳು ಸೇರಿ ಅಲ್ಲಿ ತನಕ ಉಳಿದದ್ದೆಲ್ಲ ಬಹಳ ಸಮಯದ ಹಿಂದೆ ಹೋಯಿತು ಹೋಗಿ. ಆದರೆ ಈ ದೇಶ ಬ್ರಿಟಿಷರ ಕಾಲದಲ್ಲಿ ಇದ್ದ ಒಂದು ಚಿತ್ರ, ಹಳೆ ಚಿತ್ರದಲ್ಲಿ ನೋಡಿದ ನಿಮಗೆ ಅದು ಆಕಾರ ಇದೆ. ಈಗ ಆಕಾರ ಅದನ್ನೇನು ಆ ಕಡೆ ಈ ಕಡೆ ಎತ್ತರದಿಂದ ಆಗಿದೆ ಅದು ಭಾರತದ ಮ್ಯಾಪು. ಯಾಕೆ ಕಿತ್ತು ತೆಗೆದು ಈ ಕಡೆ ಒಂದಿಷ್ಟು ಕಿತ್ತು ತೆಗಿಬೇಕು, ಈ ಕಡೆ ಒಂದಿಷ್ಟು ಹರಿದು ತೆಗಿಬೇಕು, ಅದೊಂದು ಅಂದಗೇರಿಯಾದ ಮ್ಯಾಪ್ ಬರುತ್ತೆ. ಈಗ ಹಿಂದೆ ಬಹಳ ಸುಂದರವಾದಂತಹ ಒಂದು ಮ್ಯಾಪ್ ಇತ್ತು ಭಾರತದ್ದು, ಅಷ್ಟೇ ತಗೊಂಡ್ರು. ಈಗ ಆಗ ನಾವು ಈ ಅನಾವೃಷ್ಟಿ ಬಂದ ಕಾಲದಲ್ಲಿ ದೇಶದಲ್ಲಿ ಜನಸಂಖ್ಯೆ ಎಷ್ಟಿತ್ತದು ಗೊತ್ತ? ಬಹಳ ಹೆಚ್ಚು, ಅಂದ್ರೆ 5 ಕೋಟಿ ಜನ. ಈಗ ಅದರ 20 ಪಟ್ಟು ಜಾಸ್ತಿ ಆಯ್ತು. ಇದು 100 ಕೋಟಿ ನೀಡ್ತಾ ಇದ್ದೇವೆ ನಾವು. 5 ಕೋಟಿ ಜನ ಇದ್ದದ್ದು ಇಡೀ ದೇಶದಲ್ಲಿ. ಉಳಿದಲ್ಲೆಲ್ಲ ಬರೇ ನದಿಗಳು, ಕಾಡುಗಳು, ಕಾಡು ಪ್ರಾಣಿಗಳು. ಮನುಷ್ಯರು ಕಮ್ಮಿ ಇದ್ರು, ಮತ್ತೆ ಆ ಉಳಿದ ಜೀವಗಳಲ್ಲಿ ಎಲ್ಲ ಕಾಡು ಪ್ರಾಣಿಗಳಿದ್ದವು. ಇಲ್ಲಿ ಆನೆಗಳಿದ್ದವು, ಬೇಕಾದಷ್ಟು ಲಕ್ಷ ಲಕ್ಷ ಆನೆಗಳಿದ್ದವು. ಅವೆಲ್ಲ ಮತ್ತೆ ಬರೇ ಪ್ರಾಣಿಗಳಷ್ಟೇ ಅಲ್ಲ, ಕಾಡು ಅಂದ್ರೆ ಮರಗಳು ಅಂದ್ರೆ ಜೀವವೇ ಅಲ್ವಾ, ಮರಗಳಾಗಿದ್ದವು. ಆ ಮರಗಳನ್ನೆಲ್ಲ ಕಡೆದೆವು, ಎಲ್ಲ ಮನುಷ್ಯರೇ ಹುಟ್ಟಿದವು. ಸರಿ, ಇದ್ರೆ ಆಗಿಲ್ಲದಷ್ಟು ಜನಸಂಖ್ಯೆ. ಹೀಗೆ ಆ ಕಾಲದಲ್ಲಿ ಬೇಕಾದಷ್ಟು ಮರಗಳು, ಆದರೆ 12 ವರ್ಷ ಮಳೆ ಬರದೆ ಅನಾವೃಷ್ಟಿ ಆದದ್ದು. ಅದಕ್ಕೆ ಪ್ರಾಚೀನ ಏನು ಹೇಳೋದು ಗೊತ್ತಂತ, ನಿಮ್ಮ ಯಾವ ವೈಜ್ಞಾನಿಕ ಕಾರಣವು ಮಳೆಗೆ ಪೂರ ಅನ್ವಯ ಆಗೋದಿಲ್ಲ. ನೀವು ಎಷ್ಟು ಮರ ಬೆಳೆಸಿದ್ರು ಮಳೆ ಬಾರದೇ ಇರಬಹುದು, ಎಷ್ಟು ಮರ ಕರೆದ್ರು ಮಳೆ ಬರಬಹುದು. ಅದರಿಂದ ಮಳೆಗೆ ಮತ್ತು ಮರಕ್ಕೆ ಸಂಬಂಧ ಇದೆ ಇಲ್ಲ ಅಂತಲ್ಲ, ಆದ್ರೆ ಅದು ಒಂದೇ ಅಲ್ಲ, ಅದಕ್ಕೆ ಅತೀತವಾದ ಕೆಲವು ನಮ್ಮ ಗಮನಕ್ಕೆ ಬಾರದ ನಿಗೂಢವಾದ ಡಿವೈಡ್ಲಿ ಸಂಸಾರದೇ ಇರೋದು. ಭಗವಂತ ಮಳೆ ಬರಬೇಕು ಅಂತ ಸಂಕಲ್ಪ ಮಾಡಿದ್ರೆ ಮರ ಬೇಡ, ಎಲ್ಲಿ ಮರುಭೂಮಿಯಲ್ಲೂ ಮಳೆ ಸುರಿಯಬಹುದು. ಅವನು ಬೇರೆ ಅಂತ ಒಂದು ಕಾಲದಲ್ಲಿ ಸಮೃದ್ಧವಾಗಿ ಇಡೀ ದೇಶಕ್ಕೆ ನೀರು ಕೊಟ್ಟು ಎಲ್ಲ ನದಿಗಳಿಗಿಂತ ದೊಡ್ಡ ಮಹಾನದಿಯಾಗಿ ಹರಿತಾ ಇದ್ದ ಸರಸ್ವತಿ ನದಿಯ ಪಾದ ಏನಾಯ್ತು ಈಗ? ಈಗ ಅದು ಬರೇ ಮಂತ್ರದಲ್ಲಿ ಮಮ್ಮೆ ಗಂಗೆ ಯಮನೆ ಸರಸ್ವತಿ ಶುತುದ್ರಿಸ್ತೋ ಮಂತ್ರದಲ್ಲಿ ಮಾತ್ರ. ಈ ಸರ್ಕಾರದ ರೆಕಾರ್ಡ್ನಲ್ಲಿ ಕಾಡುಗಳು, ವೇದ ಮಂತ್ರದಲ್ಲಿ ನದಿಗಳು, ಭೂಮಿಯಲ್ಲಿ ಇಲ್ಲ. ಗಂಗೈ ಯಮುನೈ ದೇವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇ ಸನ್ನಿಧಿ ಕುರಿತು ನಾವು ಟ್ಯಾಪ್ ಮಾಡ್ರಿ ಮಂತ್ರ ಹೇಳೋದು. ಸರಸ್ವತಿ ನದಿ ಇಲ್ಲ,
ಆದರೆ ಒಂದು ಕಾಲದಲ್ಲಿ ಈ ದೇಶದ ನದಿಗಳಲ್ಲೇ ದೊಡ್ಡ ನದಿ ಅದು. ಆ ನದಿ ಹರಿತಾ ಇದ್ದ ಜಾಗ ಕಚ್ಚಿನ ನೀರ ಮರುಭೂಮಿ ಆಗಿಬಿಟ್ಟಿದೆ. ಜನವಸತಿ ಇಲ್ಲ, ನೀರಿಲ್ಲ, ಮರಗಳಿಲ್ಲ, ವನಸ್ಪತಿಗಳೆಲ್ಲ ಹಸಿರೇ ಇಲ್ಲದ ಮರುಭೂಮಿ. ಅಂದರೆ ಅಲ್ಲಿ ಒಂದು ಕಾಲದಲ್ಲಿ ಸಸ್ಯಶ್ಯಾಮಲೆ ಆಗಿದ್ದ ನಾಡು ಮತ್ತೊಮ್ಮೆ ಮರುಭೂಮಿ ಆಗುತ್ತೆ. ಮಳೆ ಇದ್ದಲ್ಲಿ ಬರಗಾಲ ಬರುತ್ತೆ, ಬರಗಾಲ ಇದ್ದಲ್ಲಿ ಮಳೆ ಬರುತ್ತೆ. ಇದೆಲ್ಲವನ್ನು ನಿಯಂತ್ರಿಸುವವನು ಬೈದಾನೆ, ಅವನು ಕ್ಷಾಮ ಭರಿಸುವವನು. ಯಾಕೆ ಈ ನಾಶ ಈ ರೀತಿ ಊಟಕ್ಕಿಲ್ಲದೆ ಸಮಾಜ್ಞಾನ ನಾನು ಸಾಯುವಂತೆ ಮಾಡ್ತಾನೆ ಅಂದ್ರೆ ಅದು ಕ್ಷಾಮ ಅಂತ ಅದಕ್ಕೆ ಉತ್ತರ. ಕ್ಷ ಪ್ಲಸ್ ಅಮ ಏನು ಅಂದ್ರೆ ಅಮ ಅಂದ್ರೆ ಅಜ್ಞಾನ. ಅಜ್ಞಾನದಿಂದ ಈ ಲೋಕಕ್ಕೆ ನಾಶ. ನಾಶಕ್ಕೆ ಕಾರಣ ಯಾವುದು? ನಮ್ಮ ಅಧಃಪಾದಕ್ಕೆ ನಮ್ಮ ನಾಶಕ್ಕೆ ಕಾರಣ ಯಾವುದು ಅಂದ್ರೆ ನಮ್ಮದೇ ಅಜ್ಞಾನ. ಇನ್ಯಾರು ಕಾರಣ ಅಲ್ಲ, ನಾವೇ ಅಜ್ಞಾನದ ಮೂಲಕ ನಮ್ಮ ಕಾಲಬುಡಕ್ಕೆ ಆಪತ್ತನ್ನು ಸ್ವಾಗತಿಸುತ್ತೇವೆ, ಅದರಿಂದ ನಾವೇ ನಾಶವಾಗ್ತೇವೆ. ಅಂತ ಅಜ್ಞಾನದ ಮೂಲಕ ನಾಶ, ಜ್ಞಾನದ ಮೂಲಕ ಉದ್ಧಾರ. ಇದನ್ನು ನಿಯಂತ್ರಿಸ್ತಾ ಇರತಕ್ಕವ ಮತ್ತು ಎಲ್ಲರಿಗಿಂತ ಹೆಚ್ಚು ಭಗವಂತನಿಗೆ ಪ್ರೀತಿ ಪಾತ್ರರಾದವರು ಯಾರು ಗೊತ್ತಾ? ಕ್ಷಮಾಶೀಲರು. ಎಲ್ಲರನ್ನು ತಪ್ಪು ಮಾಡಿದವರನ್ನ ಕ್ಷಮಿಸುವವರನ್ನ ಭಗವಂತ ಬಹಳ ಇಷ್ಟಪಡ್ತಾನೆ. ಇಡೀ ಮಹಾಭಾರತದಲ್ಲಿ ಧರ್ಮರಾಜನ ಕ್ಯಾರೆಕ್ಟರ್ ರೆಪ್ರೆಸೆಂಟ್ ಮಾಡೋದೇ ಅದನ್ನ, ಕ್ಷಮೆ. ಇನ್ನು ಎದೇನಂ ಕ್ಷಮೆಯಾಸಂತಂ ಅಶಕ್ತಂ ಮನ್ಯತೆ ಜನ ಅಂತ. ಕ್ಷಮೆಗೆ ಒಂದೇ ದೋಷ, ಏಕ ಏವ ಕ್ಷಮಾ ದೋಷ ದ್ವಿತೀಯೋ ಉಪಮನ್ಯತೆ. ಕ್ಷಮೆಗೆ ಒಂದೇ ದೋಷ, ಇದು ಯಾವ ದೋಷವಿಲ್ಲ. ಕ್ಷಮೆ ಎನ್ನುವಂತ ಗುಣದಲ್ಲಿ ಒಂದು ದೋಷ ಏನು ಅಂದ್ರೆ ಯದೇನಂ ಕ್ಷಮೆಯಾಸಂತಂ ಅಶಕ್ತಂ ಮನ್ಯತೆ ಜನ ಅಂತ. ನಾವು ಕ್ಷಮಾಶೀಲರಾದರೆ ಎಂದ್ರು ಬರ್ತಾರೆ ಜನ ಪಾಪ ಸಮಾಧಾನಿಗಳು, ಅವರು ತಪ್ಪು ಮಾಡಿದ್ರು ಕೋಪಿಸಿಕೊಳ್ಳಿಲ್ಲ, ಒಳ್ಳೆ ಮನುಷ್ಯ ಅಂತ ಹೇಳೋಲ್ಲ. ತಪ್ಪು ಹೌದು, ಅವ್ರಿಗೆ ತಿರುಗಾಟ ಬರೋ ತಾಕತ್ತಿಲ್ಲ, ಅವ್ರಿಗೆ ಮುಂದೆ ಹೋದ್ರು ಅಂತ ಹೇಳ್ತಾರೆ. ನಮ್ಮ ಕ್ಷಮಾಗುಣವನ್ನು ನಮ್ಮ ದೌರ್ಬಲ್ಯ ಅಂತ ಜನ ತಪ್ಪರ್ಥ ಮಾಡಿಕೊಡ್ತಾರೆ, ಅದೊಂದು ಕ್ಷಮೆಯಲ್ಲಿ ದೋಷ. ಆದ್ರಿಂದ ಕ್ಷಮೆ ಎನ್ನುವುದು ಯಾರಿಗೆ ಗುಣ ಗೊತ್ತಾ? ತಾಕತ್ತಿದ್ದವರಿಗೆ. ದುರ್ಬಲರಿಗೆ ಕ್ಷಮೆ ಅನ್ನೋದು ಗುಣ ಅಲ್ಲ, ತಾಕತ್ತಿದ್ದು ನೀವು ಅದನ್ನು ತಡ್ಕೊಂಡ್ರೆ ಅದು ದೊಡ್ಡ ಗುಣ. ಏನು ಕ್ಷಮೆಯ ಸಂತಂ ಅಶಕ್ತಂ, ಅಂತಹ ಕ್ಷಮಾಗುಣ ಇದ್ದವರಲ್ಲಿ ಸದಾ ಇರುವವನು ಕ್ಷಮಾವಂತರು. ಕ್ಷಮೆ ಎನ್ನುವ ಗುಣ ಎಲ್ಲಿದೆ ಅಲ್ಲಿ ಕ್ಷಮಾಯಂಭವ ಕ್ಷಮ, ಅಂತ ಕ್ಷಮಾಗುಣದಲ್ಲಿ ಸನ್ನಿಹಿತರಾಗಿರತಕ್ಕವ ವಿಶೇಷವಾಗಿ ಅಂತಹ ಗುಣವಂತಿಕೆ ಇದ್ದವರಲ್ಲಿ ಸನ್ನಿಹಿತರಾಗಿರತಕ್ಕ ಭಗವಂತ ಕ್ಷಾಮ.